ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ಟೀ ಮೇಡಮ್. ಅವರು ಇದು ಮಾವಿನ ಸೊಪ್ಪು ಕಿತ್ತಕ್ಕೆ ಹೋಗಿದ್ದಾರೆ ಮೇಡಮ್, ಅದೆಲ್ಲ ಕಿತ್ಕೊಂಡು ಅಂದ್ರೆ ಪೂಜೆಗೆ ಬೇಕಲ್ಲ ಮೇಡಮ್. ಗೊಂಬೆನ ಬೊಂಬೆ 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 ಮುದ್ದ ಆಡಬೇಕು ನಾಗ ಬೊಂಬೆ. ಅದೇ ಮೇಡಮ್ ಬೊಂಬೆ ತುಂಬ ಚೆನ್ನಾಗಿ ಕೂಡಿಸಿದ್ರ ಮೇಡಮ್, ಅದು ಈಚ್ ಗೊಂಬೆ ಈಸ್ ಈಕ್ವಲ್ ಡಿಸ್ಟೆಂಟ್ ವಿತ್ ಈಚ್ ಅದರ್ ಮೇಡಮ್. ಅಂದ್ರೆ ಇದು ಪೈಥಾಗ್ರಸ್ ಥಿಯರಂ ಯೂಸ್ ಮಾಡಿದ್ರ? ಅಯ್ಯೋ ಇಲ್ಲ ಸರ್. ಓ ನ್ಯಾಚುರಲ್ ಟ್ಯಾಲೆಂಟ್, ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ, ವೆರಿ ಗುಡ್. ಅಯ್ಯೋ ಸಾಗೋ ಜೀವನ. ಅಮ್ಮ ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಡಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಎಲ್ಲ ಸೊಪ್ಪು ತಂದಿದ್ದೀನಿ, ಆ ಸೊಪ್ಪು ತಂದು ಮುಡಿದೀನಿ ಬೇವಿನ ಸೊಪ್ಪು. ಲೇ ಪ್ರಾರಬ್ಧ, ಬೇವಿನ ಎಲೆ ಎಲ್ಲಿಂದ ತಗೊಂಡ್ ಬಂದ್ಯೋ? ಇವಾಗೇನ್ ಯುಗಾದಿನ, ಹೋಗಿ ವಾಪಸ್ ಕೊಟ್ಬ. ಹಾಗೆ ಬರ್ತಾ ತೆಂಗಿನಕಾಯಿ 3 ಕೆಜಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ತಗೊಂಬ. ನನ್ ಮಗನ್ ಇದೇ ಕೆಲ್ಸ ಆಗೋಯ್ತು ನಮ್ದು. ಅಯ್ಯಯ್ಯೋ 4 ಗಂಟೆ ಆಗೋಯ್ತಾ, 6 ಗಂಟೆಗೆ ಎಲ್ರು ಬಂದ್ಬಿಡ್ತಾರೆ, ಇನ್ ಎರಡೇ ಅವರ್ ಇರೋದು. ಟೈಮೇ ಇಲ್ವಲ್ಲಪ್ಪ ರೆಡಿ ಆಗಕ್ಕೆ, ಅದು ಹಬ್ಬ ದಿನ ಬೇರೆ, ಚೆನ್ನಾಗಿ ಕಾಣಿಸ್ಬೇಕು. ಸಿಂಪಲ್ ಆಗಿ ಒಂದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡ್ಬಿಡ್ತೀನಿ ಅಷ್ಟೇ ಸಾಕನ್ಸುತ್ತೆ. ಅಂಕಲ್, ಅಲ್ಲ ಅಂಕಲ್, ಅಂಕಲ್ ನಾನ್ ಅಂಕಲ್. ಏ ಅಂಕಲ್, ನಾವೆಲ್ಲ ನೈಬರ್ಸ್ ಅಂಕಲ್, ನಾವೆಲ್ಲ ನೈಬರ್ಸ್. ಎಷ್ಟು ಕ್ಲೋಸ್ ಆಗಿರ್ಬೇಕಂದ್ರೆ ಹಿಂಗ್ ಹಿಂಗ್ ಇರ್ಬೇಕು, ನೈ ಬ್ರೋಸ್ ತರ ಇರ್ಬೇಕು ಅಂಕಲ್ ನಾವು. ಹಬ್ಬ ಎಲ್ಲ ಜಗ ಅಂಕಲ್. ಹಾ ಮತ್ತೆ ಇವತ್ತೇನು ಗೊಂಬೆ ಕೊಡ್ಸಲ್ವಾ ಅಂಕಲ್? ನಿಮಗ್ ಬಿಡಿ, ನಿಮ್ ಮಗಳೇ ಒಳ್ಳೆ ಗೊಂಬೆ ತರ ಇದ್ದಾಳೆ. ಅಂದ್ರೆ ನಿಮ್ ಮಗಳು ತುಂಬಾ ಚೆನ್ನಾಗಿ ಗೊಂಬೆ ಕೊಡಿಸ್ತಾಳೆ ಅಂಕಲ್. ಅಂದ್ರೆ ಅವ್ರ ಆರ್ಕಿಟೆಕ್ಚರಲ್ ಆಗಿ ಕೊಡಿಸ್ತಾರೆ, ತುಂಬಾ ಚೆನ್ನಾಗಿದೆ ಅಂಕಲ್. ಹಾ ಹಾ ಹಾ, ಏನದು ಹೆಲ್ಪ್ ಮಾಡ್ಲ ಅಂಕಲ್ ನಿಮ್ ಮಗಳಿಗೆ ಅಂದ್ರೆ ಗೊಂಬೆ ಕೊಡ್ಸಕ್ಕೆ? ಬರಲ ಅಯ್ಯೋ, ಇದು ಒಂದು ಲೈಟಿಂಗಾ? ಒಳ್ಳೆ ಮದುವೆ ಮನೆ ಚೌಲ್ಟ್ರಿಲಿ ಹಾಕ್ತಂಗಿದೆ. ನಮ್ಮ ಮೈಸೂರಲ್ಲಿ ಆಗಿದ್ದಿದ್ರೆ ಒಂದೊಂದು ಮರಕ್ಕು ಒಂದೊಂದು ಸರ್ಕಲ್ಗೂ ಹಾಕೋರು. ವಾಹ್, ನೋಡಕ್ಕೆ 2 ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ಮಾಡೋರು. ಈ ಕೊರೋನಾದಿಂದ ಅಲ್ಲಿ ಹೋಗಕ್ಕೂ ಆಗಲಿಲ್ಲ. ಅಯ್ಯೋ. ಹಾಂ ಏನು ಮಗ, ಆರಾಮಾ? ಮತ್ತೆ ಹಬ್ಬ ಜೋರ? ಹಾಂ ಏನೇನು ಅಡುಗೆ ಮಾಡಿಸಿದ್ದೀರಾ? ಸ್ವೀಟು? ಹಾಂ ಬಲೆ ಇದೆಯಾ ಮಗ ನೀನು? ಊಟಕ್ಕೆಲ್ಲ ಕರೆಯೋದೇ ಇಲ್ಲ ನೋಡು ನೀನು. ನನ್ನ ಮಗನೇ ಒಂದು ಕಿರಿಕ್ ಆದರೆ ಫೋನ್ ಮಾಡ್ಬಿಡ್ತೀಯ, ಬಾ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದ್ಬಿಡ್ತೀಯ. ಯಾವಾಗ ಆಮೇಲೆ ಬರಲ? ಹಾಂ ಇಲ್ಲಿ ನೋಡ್ಕೊಂಬತ್ತೀನಿ ಮಗ, ಎಲ್ಲರ ಮನೆಗೆ ಹೋಗ್ಬೇಕಲ್ಲ. ಒಳ್ಳೆ ಊಟ, 9 ಒಬ್ಬಟ್ಟು ತಿಂದು. ಯಾಕೋ ಕಾರ್ನರ್ ಸೈಟಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಏನು ಮಾಡೋದು, ಫಿಲ್ ಮಾಡಬೇಕಲ್ಲ. ಹಾಂ ಅಮ್ಮ. ಏನು? ಹಾ ಅದೇ ನಿಮ್ಮ ಫ್ರೆಂಡ್ ಸರೋಜಮ್ಮ ಇದಾರಲ್ಲಮ್ಮ, ಅದೇ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾರಲ್ಲಮ್ಮ, ಅಲ್ಲಿರೋದು ಇಲ್ಲಿ ಇಲ್ಲಿರೋದಲ್ಲಿ. ಹಾ ಅವರು, ಅವ್ರದ್ದು ನೋಡಿದ್ದೀನಿ, ಅವ್ರ ಕೈ ತುಂಬ ಚೆನ್ನಾಗಿದೆಯಮ್ಮ, ಅಂದರೆ ಸಾರಿ ಕೈ ರುಚಿ ತುಂಬ ಚೆನ್ನಾಗಿದೆಯಮ್ಮ. ನೀನು ಅವಾಗವಾಗ ಹೇಳ್ತಾ ಇರ್ತೀಯಲ್ಲ, ಬಾ ಮನೆಗೆ ಹೋಗಿ ಬಂದ್ಬಿಡೋಣ. ಏ ಅದೇ ಅಮ್ಮ, ಹೋಗಿ ಬಂದ್ಬಿಡೋಣ, ಬಾ ಒಳ್ಳೆ ಊಟ ಇರುತ್ತೆ, ಊಟ ಮಾಡಿಕೊಂಡು ಹಂಗೆ ಗೊಂಬೆ ಗಿಂಬೆ ಎಲ್ಲ ನೋಡ್ಕೊಂಬರೋಣ ಅಮ್ಮ. ರೀ ನಿಮ್ಮ ಲ್ಯಾಪ್ಟಾಪು ಈ ವರ್ಕ್ ಸೆಟಪ್ಪು ಎಲ್ಲ ತೊಗೊಂಡು ಮಾಡಿ ಮೇಲೆ ಹೋಗ್ಬಿಡಿ, ನನಗೆ ಫುಲ್ಲು ಜಾಗ ಬೇಕು. 12x12 ಸೆಟಪ್ಪಲ್ಲಿ ಫುಲ್ಲು ಗೊಂಬೆ ಕೂಡಿಸ್ತೀನಿ. ಲಾಸ್ಟ್ ಟೈಮು ಇಡೀ ಏರಿಯಾದಲ್ಲಿ ಮಾತ್ರ ಹೈಯೆಸ್ಟ್ ಗೊಂಬೆ ಕೂರಿಸಿದೆ. ಈ ಸಲ ನಾನು ಕೂರಿಸೋ ಗೊಂಬೆಗೆ TV5 ಅವರು ಡೈರೆಕ್ಟು ನಮ್ಮನೆಗೆ ಇಂಟರ್ವ್ಯೂಗೆ ಬಂದ್ಬಿಡ್ಬೇಕು, ಅಷ್ಟು ಗೊಂಬೆ ಕೂರಿಸ್ತೀನಿ ಈ ಸಲ. ಆಮೇಲೆ ನೀವು ನಿಮ್ಮ ಮಗ ಇಬ್ಬರು ಮಾಡಿ ಮೇಲೆ ಹೋಗ್ಬಿಡಿ. ಏನಾದರೂ IPL ಮ್ಯಾಚು 4-6 ಅಂತ ಏನಾದರೂ ಗಲಾಟೆ ಮಾಡಿದ್ರೆ ಇಬ್ಬರನ್ನು ಆಚೆಗೆ ಹಾಕ್ಬಿಡ್ತೀನಿ. ದಸರಾ ಬೊಂಬೆಗೆ ನಿನ್ನ. ಹೇ ಮಗ, ಏನ್ ಮಗ ಪಬ್ಜಿ ಆಡ್ತಾ ಇದ್ದೀನ? ಹೇ ಗುಗ್ಗು ನನ್ನ ಮಗನೇ, ಇವತ್ತು ಇಡೀ ಏರಿಯಾಗೆ ಎತ್ನಿಕ್ ಡೇ ಮಗ. ಎಲ್ಲ ಹುಡುಗಿರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರಂದ್ರೆ ಅವ್ರನ್ನೆಲ್ಲ ಒಂದು ಗುಂಪು ಕಳಿಸಿ ಅವ್ರನ್ನೇ ಒಂದು ಗೊಂಬೆ ಕೊಡಿಸ್ಬಿಡ್ಬೋದು ಮಗ. ಈ ಹಬ್ಬದ ಟೈಮಲ್ಲಿ ಎಲ್ಲಿ ಮಗ ಹೋಗ್ತೀಯಾ? ಏ ಮಗ, ಹಬ್ಬದ ಟೈಮಲ್ಲಿ ಹುಡುಗಿರನ್ನ ನೋಡಿದ್ರೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಮಗ. ಹೌದಾ? ಹಾಂ, ಇವಾಗ ಈ ಕೋವಿಡ್ ಎಲ್ಲ ಬರ್ತಾಯಿದೆಯಲ್ಲ ಮಗ, ಅದಕ್ಕೆಲ್ಲ ಅದನ್ನೆಲ್ಲ ಕನ್ಸಿಡರ್ ಮಾಡಿಸ್ತಾವಂತೆ. 1000 ಜನ ಹುಡುಗಿರನ್ನ ಸೇರ್ಬಿಟ್ಟು ಸುಮ್ಮನೆ ನೋಡ್ತಾ ಇರೋದು, ಇಮ್ಯುನಿಟಿ ಇಂಪ್ರೂವ್ ಆಗುತ್ತಂತೆ. ನೋಡ್ತಾ ಇರೋದು. ಹಾಂ ಏನು ಗೊತ್ತಾಗಲ್ಲ ಮಗ ನಿನಗೆ, ಬಾ ನಾವು ಇಷ್ಟು ಚೇಂಜ್ ಮಾಡೋಣ ಮಗ. ಇಷ್ಟು ದಿನ ಏನಿತ್ತು, ರೋಡಿ ಗಿಳಿ ರಾಧಿಕಾ ಚಿಂದಿ ಮಾಡಿ ಚಂದ್ರಿಕಾ ಇತ್ತು, ಇವಾಗಿಂದ ರೋಡಿ ಗಿಳಿ ರಾಜೇಶ್ ಚಿಂದಿ ಮಾಡಿ ಚಂದ್ರಶೇಖರ್ ಆಗಬೇಕು ಅಲ್ವಾ? ಬಾ ಬಾ.